ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಕ್ಲಿಪ್ಸ್. ನಿಮಗೆಲ್ಲ ನಾನು ಹೇಳಿದೆ ಈ ವೀಕಲ್ಲಿ ಒಳ್ಳೆ ವ್ಲಾಗ್ಸ್ ಬರ್ತೆ ನಿಮಗೆ ಮಾಡ್ತಾ ಇದ್ದೀನಿ ಅಂತ. ಒಂದು ಮುಗಿಸ್ಕೊಂಡು ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ಬಂದಿದ್ದೆ, ಬಟ್ ಇಷ್ಟು ನೀಟಾಗಿ ಆರ್ಗನೈಸ್ ಆಗಿರಲಿಲ್ಲ ಇನ್ನು. ಸೊ ಈಗ ಮತ್ತೊಮ್ಮೆ ನಾನು ಪ್ಲ್ಯಾಂಟ್ಸ್ ತೊಗೊಳೋದು ಇತ್ತು, ಹಾಗೆ ಹೊನ್ನಮ್ಮ ಅವ್ರನ್ನ ಭೇಟಿ ಆಗೋಣ, ಅವರ ನರ್ಸರಿನ ನಿಮಗೂ ಇಂಟ್ರೊಡ್ಯೂಸ್ ಮಾಡಿಸೋಣ ಅಂದ್ಕೊಂಡು ಬಂದಿದ್ದೀನಿ. ಹರಿಯರ್ ದಾವಣಗೆರೆಯಿಂದ ಹರಿಯರ್ಗೆ ಹೋಗೋ ರಸ್ತೆಯಲ್ಲಿ ಬಾತಿ ಕೆರೆ ಶುರುವಾಗೋ ಮುಂಚೆ ನಿಮಗೆ ಒಂದು ನರ್ಸರಿ ಸಿಗುತ್ತೆ, ಯಶ್ವಿ ಅಂತ. ಓಕೆ, ಆ ಹೆಸರು ನೆನ್ಪಿಟ್ಕೊಳ್ಳಿ, ಯಶ್ವಿ ಅಂತ. ಸೊ ಆ ನರ್ಸರಿಯಲ್ಲಿ ನಿಮಗೆ ವೆರೈಟಿ ಆಫ್ ಕಲೆಕ್ಷನ್, ಎಲ್ಲ ಕಲೆಕ್ಷನ್ ಪ್ಲ್ಯಾಂಟ್ ಸಿಗುತ್ತೆ. ನನಗೆ ಅನುಭವ ಇರೋ ಮಟ್ಟಿಗೆ ಎಲ್ಲ ಕಡೆಗಿಂತ ಇಲ್ಲಿ ಒಳ್ಳೆ ರೀಸನೇಬಲ್ ರೇಟಲ್ಲೂ ಇದೆ. ಹಾಗೆ ಒಳ್ಳೆ ಒಳ್ಳೆ ಇವಾಗ ಸೆರಾಮಿಕ್ ಪಾಟ್ಸ್ ಆಗಲಿ, ಕ್ಲೇ ಪಾಟ್ಸ್ ಆಗಲಿ, ಪ್ಲಾಸ್ಟಿಕ್ ಪಾಟ್ಸ್ ಆಗಲಿ, ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಪ್ಲ್ಯಾಂಟ್ಸ್ ಕೂಡ ನೀವು ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಅವ್ರ ಹತ್ರ ನೀವು ಮಾತಾಡಬೇಕು. ಪ್ರತಿ ಗಿಡದ ಬಗ್ಗೆನೂ ಮಾಹಿತಿ ಕೊಡ್ತಾರೆ. ನಿಮ್ಗೆ ಯಾವ ರೀತಿ ಬೇಕು, ಇಂಟೀರಿಯರ್ ಬೇಕಾ, ಔಟ್ಡೋರ್ ಬೇಕಾ, ಅಥವಾ ಬೋನ್ಸಾಯ್ ಬೇಕಾ, ಯಾವ್ದು ನೀವು ವಿಚಾರಿಸಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ನಿಮಗೆ ಅವರು ಅದನ್ನು ಹೇಗೆ ನಾವು ನೋಡ್ಕೋಬೇಕು ಅಂತ ಕೂಡ ಹೇಳ್ಕೊಡ್ತಾರೆ. ಸೊ ಫುಲ್ ಗಾರ್ಡನ್ ಟೂರ್ನ ಇವಾಗ ನೋಡ್ಕೊಂಡು ಬನ್ನಿ. ನೀವು ಗಾರ್ಡನ್ ಟೂರ್ ನೋಡಿದ್ಮೇಲೆ ನಾನು ಹೊನ್ನಮ್ಮನ ಮಾತಾಡಿಸ್ತೀನಿ, ಅವರು ಕೂಡ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಹಾಗೆ ಗೊತ್ತಲ್ಲ, ಲೈಕ್ ಇಷ್ಟ ಆದರೆ ಲೈಕ್ ಮಾಡಿದ್ರೆ ಮರಿಬೇಡಿ. ಥ್ಯಾಂಕ್ ಯು. ಹಸಿರು ಬಣ್ಣ ಯಾರಿಗಿಷ್ಟ ಅಲ್ಲ ಹೇಳಿ? ಆ್ಯಕ್ಚುಲಿ ಡಾಕ್ಟರ್ಸ್ ಹೇಳ್ತಾರೆ, ತುಂಬ ಸ್ಟ್ರೆಸ್ ಆದರೆ ಕಣ್ಣಿಗೆ ಹಸಿರು ಬಣ್ಣ ನೋಡಿ ಕಣ್ಣಿಗೆ ತಂಪಾಗತ್ತೆ ಅಂತ. ನೀವು ಗಮನಿಸಿರ್ಬೋದು, ನನ್ನ ಆಫೀಸ್ ಟೇಬಲ್ ಮುಂದೆ ಕೂಡ ನಾನು ಹಸಿರು ಕಲರ್, ಅಂದರೆ ಗ್ರೀನ್ ಕಲರ್ ಒಂದು ವಾಲ್ಪೇಪರ್ನ ಹಾಕಿದ್ದೀನಿ. ಸೊ ನರ್ಸರಿಗೆ ಹೋಗೋದು ಅಂದರೆ ಒಂದು ಖುಷಿ. ಗಿಡ ತೊಗೊಳ್ತೀವೋ ಬಿಡ್ತೀವೋ, ನರ್ಸರಿಗೆ ಹೋಗೋಕ್ಕೆ ಒಂದು ಚಾನ್ಸ್ ಸಿಕ್ಕರೆ ಹೋಗಿ ಒಂದು ರೌಂಡ್ ಎಲ್ಲ ಕಡೆ ಅಡ್ಡಾಡ್ಕೊಂಡು ಗಿಡಗಳನ್ನು ಮಾತಾಡ್ಸ್ಕೊಂಡು ಬರಬೇಕು ಅನ್ನೋ ಆಸೆ ಆಗಿಬಿಡುತ್ತೆ. ಅದೇ ರೀತಿ ಈ ಯಶ್ವಿ ಫಾರ್ಮ್ಗೆ, ಯಶ್ವಿ ನರ್ಸರಿಗೆ ನಾನು ಎರಡನೇ ಬಾರಿ ಹೋಗ್ತಾ ಇರೋದು. ಮೊದಲನೇ ಸಲ ಹೋದಾಗ ತುಂಬ ಫ್ರೆಂಡ್ಲಿ, ತುಂಬ ಚೆನ್ನಾಗಿ ಮಾತಾಡಿಸಿ ಗಿಡಗಳ ಕಲೆಕ್ಷನ್ ಕಡಿಮೆ ಇತ್ತು. ಅವ್ರು ಹೇಳಿದ್ರು ಅವರ ಮನೇಲಿ ಆದಂಥ ಒಂದು ಚಿಕ್ಕ ಒಂದು ಟ್ರ್ಯಾಜಡಿಯಿಂದ ಅವರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರು, ಮಾಡೋಕ್ಕೆ ಮನಸ್ಸಿರಲಿಲ್ಲ, ಆದರೆ ಸ್ವಲ್ಪ ಧೈರ್ಯ ತಂದುಕೊಂಡು ಇವಾಗ ತುಂಬ ಚೆನ್ನಾಗಿ ಮಾಡಿದ್ದೀನಿ ಮೇಡಮ್, ಬಂದು ನೋಡಿ ಒಂದು ಸರಿ ಅಂತ ನನಗೆ ಹೊನ್ನಮ್ಮ ಅವ್ರು ಹೇಳಿದರು. ಸೊ ಆ ಒಂದು ಅವ್ರು ಹೇಳಿದ್ದನ್ನು ನನಗೆ ಹೋಗೋಕ್ಕೆ ಇಷ್ಟು ದಿವಸ ಆಯಿತು, ಮೊನ್ನೆ ತಾನೇ ಹೋಗಿ ಬಂದ್ವಿ, ತುಂಬ ಖುಷಿ ಆಯಿತು. ಮೊದಲು ಶಿವು ಅವ್ರ ಮನೆಗೆ ಹೋಗಿ ಅಲ್ಲೆಲ್ಲ ಮಡಿಕೆ ಎಲ್ಲ ನೋಡಿಕೊಂಡು ಆಮೇಲೆ ನಾವು ನರ್ಸರಿಗೆ ಹೋದ್ವಿ. ಪ್ಲ್ಯಾಂಟ್ ಕಲೆಕ್ಷನ್ ಮಾತ್ರ ಅಲ್ಟಿಮೇಟ್ ಇದೆ. ಇನ್ನೊಂದು ವಿಚಾರ ಏನಂದರೆ, ನೀವು ಎಲ್ಲಿ ಯಾವ ರೇಟಿಗೆ ಗಿಡ ತೊಗೊಳ್ತಿದ್ದೀರೋ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಇಲ್ಲಿ ತನಕ ನೋಡಿದ ಎಲ್ಲ ನರ್ಸರಿಗಿಂತ ಇಲ್ಲಿ ಬೆಲೆ ತುಂಬ ಕಡಿಮೆ ಇದೆ. ಹೊನ್ನಮ್ಮವರಿಗೆ ನಾನು ಅದನ್ನು ಕೇಳಿದೆ ಕೂಡ, ಕಾಸ್ಟ್ ತುಂಬ ಕಡಿಮೆ ಇದಲ್ವಾ ನಿಮ್ಮಲ್ಲಿ ಅಂತ. ಅವ್ರು ಹೇಳಿದರು, ಮ್ಯಾಮ್ ನಾನು ಮಧ್ಯವರ್ತಿ ಅಲ್ಲ, ನಾನು ಗಿಡಗಳನ್ನು ತರಿಸಿ ಗಿಡಗಳನ್ನು ಮಾರಲ್ಲ, ನಾನೇ ಗಿಡಗಳನ್ನು ಬೆಳೆಸಿ ಮಾರ್ತೀನಿ, ಹಾಗಾಗಿ ಕಡಿಮೆ ಬೆಲೆ ಕೊಡ್ತೀನಿ ಅಂತ. ಹಾಗೆ ಅವರಲ್ಲಿ ಎರೆಹುಳುವಿನ ಗೊಬ್ಬರ ಕೂಡ ಸಿಕ್ಕತ್ತೆ, ಹಾಗೆ ನಿಮಗೆ ಇದು ಗೊತ್ತಲ್ಲ ತೆಂಗಿನ ನಾರು ಗುಂಜು, ಅದರಲ್ಲಿ ನಿಮಗೆ ಇವಾಗೆಲ್ಲ ಪಾಟಿಗೆ ಹಾಕ್ತೀವಿ ನಾವು ಅಲ್ವಾ, ಅದು ಕೂಡ ಅವರು ಅದನ್ನು ಮಾರ್ತಾರೆ. ಸೊ ನೀವು ಒಂದು ಅಲ್ಲಿ ಹೋದರೆ ಒಂದಲ್ಲ ಎರಡಲ್ಲ ಹಲವಾರು ವಿಷಯಗಳ ಬಗ್ಗೆ ಇನ್ಫಾರ್ಮೇಷನ್ ಅವರೇ ಕೊಡ್ತಾರೆ. ನೀವು ಗಿಡ ತಗೊಳ್ಳಿ ಬಿಡಿ, ಅವರು ಅಷ್ಟು ಚೆನ್ನಾಗಿ ನಿಮ್ಮನ್ನು ಮಾತಾಡಿಸಿ ನಿಮಗೆ ಬೇಕು ಬೇಡಗಳನ್ನು ಅವರು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ನಿಮಗೆ ತಿಳಿಸ್ತಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಸುಮಾರು ಅವರು ಅಡಿಕೆ ತೋಟ ಮಾಡೋರಿಗೆ ಅಡಿಕೆ ಪ್ಲ್ಯಾಂಟ್ ಕೂಡ, ಅಂದರೆ ಅಡಿಕೆ ಸಸಿ ಕೂಡ ಬೆಳೆಸಿದ್ದಾರೆ, ಅದನ್ನು ಕೂಡ ಕೊಡ್ತಾರೆ. ಪುದೀನ ತುಂಬ ಚೆನ್ನಾಗಿ ಬೆಳೆದಿತ್ತು ಇಲ್ಲಿ, ಅದನ್ನು ತೊಗೊಂಡು ಡೈರೆಕ್ಟಾಗಿ ನಾನು ತಿಂದೆ. ಏನಕ್ಕೆ ಅಂದರೆ ಇವರು ಯಾವುದೇ ರೀತಿ ಕೆಮಿಕಲ್ ಬಳಸಲ್ಲ. ಇದು ಒಂದು ನಾನು ಹೇಳಲೇಬೇಕು, ತುಂಬ ಸ್ಪೆಷಾಲಿಟಿ ಈ ನರ್ಸರಿದು ಏನಂದರೆ, ಯಾವುದೇ ರೀತಿ ಪೆಸ್ಟಿಸೈಡ್ಸ್ ಆಗಲಿ ಅಥವಾ ಯಾವುದೇ ರೀತಿ ರಸಗೊಬ್ಬರಗಳನ್ನು ಹಾಕದೇ ಬೆಳೆಸಿರೋಂಥ ಆರ್ಗ್ಯಾನಿಕ್ ಒಂದು ನರ್ಸರಿ ಫಾರ್ಮ್. ಇವರು ಇಲ್ಲಿ ಹಾಕಿರೋದು ಪೂರ್ತಿಯಾಗಿ ಎರೆಹುಳು ಗೊಬ್ಬರ, ನಾನು ಹೇಳಿದಾಗೆ ಮನೇಲಿರೋ ವೇಸ್ಟ್ ಅಥವಾ ಯಾವುದೇ ರೀತಿ ಒಂದು ರಾಸಾಯನಿಕ ಗೊಬ್ಬರನ ಹಾಕದೆ ಬೆಳೆಸಿದ್ದಾರೆ ಗಿಡಗಳು. ಅವ್ರು ಹೇಳ್ತಾರೆ, ನಾನು ಬೇರೆ ಕಡೆ ಅಕಸ್ಮಾತ್ ಸಸಿ ತರಿಸ್ಕೊಂಡ್ರೆ ಮೇಡಮ್ ನಮ್ಮ ನರ್ಸರಿಯಲ್ಲಿ ಬದುಕೋದೇ ಇಲ್ಲ, ಯಾಕಂದರೆ ಅವ್ರು ಹಾಕೋ ಗೊಬ್ಬರ ಅಥವಾ ಒಂದು ಫರ್ಟಿಲೈಸರ್ ನನಗೆ ಹಾಕೋಕ್ಕಾಗಲ್ಲ, ನಾನು ಹಾಕಲ್ಲ, ಹಾಗಾಗಿ ನಾನು ಇಲ್ಲಿ ಬಂದ ತಕ್ಷಣ ಗಿಡ ಸತ್ತೋಗ್ಬಿಡುತ್ತೆ, ಅದನ್ನು ನಾನು ನಿಮಗೆ ಕೊಟ್ಟರಂತೂ ಅದು ಮೋಸನೇ, ಹಾಗಾಗಿ ನಾನು ನಿಮಗೂ ಅದನ್ನು ಕೊಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ರು. ತುಂಬ ಖುಷಿಯಾಯಿತು. ಬನ್ನಿ, ಹೊನ್ನಮ್ಮ ಅವ್ರ ಬಾಯಲ್ಲಿ ಅವರ ಒಂದು ನರ್ಸರಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಗಿಡಗಳ ಪರಿಚಯ ಕೂಡ ಮಾಡಿಸ್ತಾರೆ, ಯಾಕಂದರೆ ಅವ್ರು ಹೇಳೋ ರೀತಿಯಲ್ಲಿ ನನಗೆ ಹೇಳೋಕ್ಕೆ ಗೊತ್ತಾಗಲ್ಲ. ಬರೀ ಗಿಡಗಳನ್ನು ನೋಡಿ ಖುಷಿಪಟ್ಟು ಚೆನ್ನಾಗಿದೆ ಅಂತ ನಿಮಗೆ ಹೇಳ್ಬೋದೇ ಹೊರತು ಅದು ಯಾವ ವೆರೈಟಿ, ಹೇಗೆ ಬೆಳೆಯುತ್ತೆ, ಏನು, ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಅದೊಂದೇ ಅಲ್ಲ,
ತುಂಬ ಬ್ಯೂಟಿಫುಲ್ ಆಗಿರೋ ಸೆರಾಮಿಕ್ ಪಾಟ್ಗಳನ್ನು ಈ ಸರಿ ಕಲೆಕ್ಷನ್ ಇಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇಲ್ಲಿ ಬಂದಮೇಲೆ ಅನಿಸ್ತಾ ಇದೆ ನಾನು ಅದನ್ನು ತೊಗೋಬೇಕಿತ್ತು, ಇದನ್ನು ತೊಗೋಬೇಕಿತ್ತು. ಇವಾಗ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ಬೋನ್ಸಾಯಿ ನೋಡ್ಬೋದು ನೀವು, ಬೋನ್ಸಾಯಿ ಪ್ಲ್ಯಾಂಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಕ್ಟಸ್ ಇದೆ ಕಲೆಕ್ಷನ್ಸು, ಹಾಗೆ ಏನೋ ಫೆರಿ ಲ್ಯಾಂಡ ಫೆರಿ ಫಾರ್ಮ ಏನೋ ಅದನ್ನು ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ರು ಅವರು. ಯಾರಿಗಾದರೂ ಬೇಕಾದರೆ ತುಂಬ ಚೆನ್ನಾಗಿ ಕಲೆಕ್ಷನ್ ಮಾಡಿರೋದ್ರಿಂದ ನಾವು ಏನು ಕೇಳ್ತೀವೋ ಅದನ್ನು ಅವರು ಕೊಡೋಕ್ಕೆ ರೆಡಿ ಇದ್ದಾರೆ. ಹಾಗೆ ನಾವು ಏನೋ ಹೇಳ್ತಾ ಇದ್ರು ನಿಮಗೆ ಈಗಲೇ ರೆಡಿ ಮಾಡಿಕೊಡಿ ಅಂದರೆ ಈಗಲೇ ನಾನು ಸಸಿನ ಹಾಕಿ ರೆಡಿ ಮಾಡಿಕೊಡ್ತೀನಿ ಅಂತ. ಸೊ ನೀವು ಆ ಕಡೆ ಹೋಗೋದಿದ್ದರೆ ಇನ್ನೊಮ್ಮೆ ಹೇಳ್ತೀನಿ, ಇದು ಬಾತಿ ಕೆರೆ ಹತ್ರ ಇದೆ. ಬಾತಿ ಕೆರೆ ಹರಿಯರ ದಾವಣಗೆರೆ ಮಧ್ಯ ಇರೋ ಬಾತಿ ಅಂದರೆ ಪಿ ಬಿ ರೋಡಲ್ಲಿ ನೀವು ಬಂದರೆ, ಹೈವೇ ಅಲ್ಲ ಪಿ ಬಿ ರೋಡಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇದ್ದರೆ ಬಾತಿ ಕೆರೆ ಶುರುವಾಗುವಾಗ ನಿಮಗೆ ಸಿಗುತ್ತೆ ಈ ಯಶ್ ವಿ ಗಾರ್ಡನ್ ನರ್ಸರಿ. ನೆನ್ಪಿಟ್ಕೊಳ್ಳಿ, ಹರಿಯರ ದಾವಣಗೆರೆ ನಡುವೆ ಬಾತಿ ಅನ್ನೋ ಊರಿದೆ, ಅಲ್ಲಿ ಒಂದು ಕೆರೆ ಇದೆ, ಆ ಕೆರೆ ಶುರು ಆಗುವಾಗ ನಿಮಗೆ ಸಿಗುವುದೇ ಈ ಯಶ್ ವಿ ಗಾರ್ಡನ್ ನರ್ಸರಿ. ಓಕೆ, ಹಾಗೆ ನಮ್ಮ ಅವರ ನಂಬರ್ ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅವ್ರನ್ನ ಧಾರಾಳವಾಗಿ ನೀವಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಗಿಡಗಳನ್ನು ಎಷ್ಟು ನೋಡಿದ್ರೂ ಸಾಲದು ಅಲ್ವಾ, ಅವ್ರನ್ನ ಮಾತಾಡಿಸ್ಬೇಕಿತ್ತು, ಮಾತಾಡ್ಸೋಣ. ಅದಕ್ಕೆ ಮುಂಚೆ ನಿಮಗೆ ಪೂರ್ತಿ ಗಾರ್ಡನ್ ಟೂರ್ ಮಾಡಿಬಿಟ್ರೆ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಏನೆಲ್ಲ ಇದೆ ಅಂತ. ಈ ಗಿಡನ ನಾನು ಎರಡು ತೊಗೊಂಡು ಬಂದೆ, ನಾನು ಒಂದು ವೈಟ್ ಮತ್ತು ಒಂದು ಪಿಂಕ್. ಸದ್ಯಕ್ಕೆ ಮನೇಲಿ ಕೂಡ ಇಟ್ಟಿದ್ದೀನಿ ನಾನು ಅದನ್ನು, ತುಂಬ ಆಸೆ ಪಟ್ಟು ತಂದಿದ್ದು. ಇವರು ಹೊನ್ನಮ್ಮ ಅವರ ಅಕ್ಕ, ಪಕ್ಕದ ಮನೆಯಲ್ಲೇ ಇದ್ದರು. ನಾನು ಕೇಳ್ತಾ ಇದ್ದೆ ಇಲ್ಲೇ ಹೇಗೆ ಎಲ್ಲರೂ ಒಟ್ಟಿಗೆ ಇದ್ದೀರಾ ಅಂತ. ಇಲ್ಲಿ ನೋಡಿ ಎಲ್ಲ ಮನೆಗಳು ನಮ್ಮ ರಿಲೇಟಿವ್ಸೇ ಇರೋದು, ಹಾಗಾಗಿ ನಮ್ಗೆ ಯಾವ ಭಯನೂ ಇಲ್ಲ ಏನಿಲ್ಲ ಅಂತ ಹೇಳಿದ್ರು. ಸೊ ತುಂಬ ಧೈರ್ಯವಾಗಿ ಖುಷಿಯಾಗಿ ನರ್ಸರಿನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲ ನೋಡಿದ್ರಿ ಎಷ್ಟು ವೆರೈಟೀಸ್ ಪ್ಲಾಂಟ್ಸ್ ಇದೆ ಅಲ್ವಾ. ಸೊ ಪಾಸಿಂಗ್ ಬೈ, ನೀವು ಯಾರಾದರೂ ಇಲ್ಲಿ ಪಾಸ್ ಆಗ್ತಾ ಇದ್ರೆ ಅಥವಾ ದಾವಣಗೆರೆ ನೇಟಿವ್ ಆಗಿದ್ರೆ ಅಥವಾ ಹತ್ರದ ಯಾವುದೇ ಊರವರಾಗಿದ್ರು ನಿಮ್ಗೆ ಯಾವ ಪ್ಲಾಂಟ್ಸ್ ಬೇಕಾದರೂ ಇಲ್ಲಿ ಸಿಗುತ್ತೆ. ಬರೀ ಗಾರ್ಡನ್ ಪ್ಲಾಂಟ್ಸ್ ಅಷ್ಟೇ ಅಲ್ಲ, ಅಡಿಕೆ ಕೂಡ ಇಲ್ಲಿದೆ, ನೀವು ಅಡಿಕೆ ಬೇಕಾದ್ರೂ ತಗೋಬೋದು ಇಲ್ಲಿ ಬಂದು. ಸೊ ನಮ್ಮ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಮಾ, ಚೆನ್ನಾಗಿದ್ದೀರಾ? ಹೇಗೆ ನಡೀತಾ ಇದೆ ಬಿಸ್ನೆಸ್ ಎಲ್ಲ ಈಗ? ಚೆನ್ನಾಗಿದೆ ಅಲ್ವಾ. ಸೊ ತುಂಬ ದಿನ ತಗೊಂಡ್ರೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ, ಚೆನ್ನಾಗಿ ಮಾಡ್ತಾ ಇದೀವಿ, ದಿನ ದಿನ ಇಂಪ್ರೂವ್ ಮಾಡೋದಾಗೆ ಇರ್ತೀವಿ ಅಲ್ವಾ. ಹಾಂ, ಓಕೆ. ಮತ್ತೆ ರೀಸೆಂಟ್ ಆಗಿ ನೀವು ಒಂದು ಎಕ್ಸಿಬಿಷನ್ ಅಲ್ಲಿ ಚೆನ್ನಾಗಾಯ್ತು, ರೆಸ್ಪಾನ್ಸ್ ಚೆನ್ನಾಗಿ ರೆಸ್ಪಾನ್ಸ್ ಹೇಗೆ, ಸೇಲ್ಸ್ ಎಲ್ಲ ಚೆನ್ನಾಗಿರುತ್ತೆ ಎಲ್ಲ? ಈ ರೋಡ್ ಸೈಡ್ ಇರೋ ರೋಡ್ ಸರಿಯಾಗಿರೋದಕ್ಕೂ ಅದಕ್ಕೂ ಬಹಳ ಚೆನ್ನಾಗಿ ವ್ಯಾಪಾರ ಆಗತ್ತಲ್ವಾ. ಒಳ್ಳೇದು, ತುಂಬ ಶ್ರಮ ಬೇಕು ಇದಕ್ಕೆ. ನೀವು ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಶ್ರಮ ಹಾಕಿದ್ದೀರಾ ಅಂತ. ತುಂಬ ಕಷ್ಟ ಆ್ಯಕ್ಚುಲಿ, ನಾವೇ ಮನೇಲಿ ಮುಂದೆ ಗಿಡ ನೋಡ್ಕೊಳಕ್ಕೆ ತುಂಬ ಕಷ್ಟ ಪಡ್ತೀವಿ. ಅದೇ ತುಂಬ ಹಗಲು ರಾತ್ರಿ ಮಕ್ಕಳನ್ನ ನೋಡ್ಕೊಳಕ್ಕೆ ನೋಡ್ಕೋಬೇಕಾಗತ್ತೆ. ಹೌದು, ಅವ್ರ ಜೊತೆ ನಾವಿದ್ರೆ ಅವು ನಮಗೂ. ಹೌದು, ಅದು ನಿಜ. ಸೊ ಚೆನ್ನಾಗಾಗ್ಲಿ. ಇನ್ನ ನಿಮ್ಮ ಇಲ್ಲಿರೋ ಗಿಡಗಳ ನಮಗೂ ಪರಿಚಯ ಮಾಡಿಕೊಡಿ, ಯಾವ್ದಾದ್ ಯಾವ ವೆರೈಟೀಸ್ ಅಂತ ನೀವು ಹೇಳ್ತಾ ಬಂದ್ರೆ ಜನಗಳಿಗೂ ಅರ್ಥ ಆಗುತ್ತೆ. ಅಲ್ಲ, ನಮ್ಮ ಹತ್ರ ಎಲ್ಲ ಕ್ಯಾಕ್ಟಸ್ ವೆರೈಟಿ ಸಿಗುತ್ತೆ, ಸಕ್ಯುಲೆಂಟ್ಸ್ ವೆರೈಟಿ. ಮ್ಯಾಕ್ಸಿಮಮ್ ಎಷ್ಟು ಕಲೆಕ್ಷನ್ಸ್ ಆದ್ರೆ ಅಷ್ಟನ್ನು ಮಾಡ್ಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಕಸ್ಟಮರಿಗೆ ಹೊಸದು ಕೊಡ್ಬೇಕು. ಹೌದು ಹೌದು, ಹೊಸದು ಹುಡ್ಕೊಂಬರ್ತಾರೆ, ನಾವು ಹೊಸದು ಕೊಡ್ಬೇಕು. ಕರೆಕ್ಟ್, ಇದೆಲ್ಲ ಟ್ರೆಂಡ್ ಟ್ರೆಂಡ್. ಹೌದು, ಫೆರಿ ಗಾರ್ಡನ್ ಮಾಡ್ಕೊಡ್ತೀವಿ. ಹಂಗಂದ್ರೆ ಫೆರಿ ಗಾರ್ಡನ್ ಒಂದು ಟ್ರೇ ಅಲ್ಲಿ, ಚಿಕ್ಕ ಟ್ರೇ ಅಲ್ಲಿ ಸಕ್ಯುಲೆಂಟ್ಸ್ ವೆರೈಟಿ ಕಾರ್ಡ್, ಚಿಕ್ಕ ಕಾರ್ಡ್ ಮಾಡಿ ಮನೆ ಆ ಥರ ಎಲ್ಲ ಪ್ರಿಪೇರ್ ಮಾಡಿ ಇಮಿಡಿಯೇಟ್ ಮಾಡ್ಬಿಡ್ತೀವಿ. ನಾವು ರೆಡಿ ಮಾಡಿಟ್ರೆ ಅದು ಹೊರಗೆ ಇಡ್ಬೇಕಲ್ಲ, ಹೊರಗೆ ಮನೆ ಒಳಗೆ ಬರೋದು. ಫಂಕ್ಷನ್ ಯೂಸ್ ಮಾಡಿ ಒಳಗೆ ಇಟ್ಕೋಬಹುದು, ಮತ್ತೆ ಹೊರಗೆ. ನಾವು ಸುಮ್ಮನೆ ಗಾರ್ಡನ್ ಮಾಡಿದ್ರೆ ಎಲ್ಲ ಮಾಡಿಸ್ಕೋಬೇಕು ಅಷ್ಟೇ. ಚೆನ್ನಾಗಿದೆ ಒಂದು ಕಲೆಕ್ಷನ್ ಈ ಸರಿ, ತುಂಬ ಚೆನ್ನಾಗಿ ಎಲ್ಲ ಕಲೆಕ್ಷನ್ ಈಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ. ಹೌದು ಹೌದು, ಇದು ನೀವೆಲ್ಲ ನೋಡಿದ್ರ ನಮ್ಮನೇಲೂ ಕೂಡ ಟೇಬಲ್ ಮೇಲೆ ಇಟ್ಟಿದ್ದೀನಿ ನಾನು. ಇದ್ರಲ್ಲಿ ಪ್ಲಾಂಟ್ ಹಾಕಿ, ಪ್ಲಾಸ್ಟಿಕ್ ಪ್ಲಾಂಟ್ ಹಾಕಿದ್ದೀನಿ, ಯಾಕಂದ್ರೆ ನಮ್ಮ ಮನೆ ವೆಂಟಿಲೇಷನ್ ಇಲ್ಲ, ಸನ್ಲೈಟ್ ಇಲ್ಲ, ಯಾವುದೇ ಗಿಡ ಒಳಗೆ ಬರಲ್ಲ. ಸೊ ತುಳಸಿ ಹಾಕಿ ಇದ್ರೊಳಗೆ ಒಳಗಡೆ ಬರಲ್ಲ, ಹಾಕಿ ಪೂಜೆ ಮಾಡ್ಲಿಕ್ಕೆಲ್ಲ ಇಟ್ಕೊಂಡು ಪೂಜೆ ಮಾಡ್ರಿ, ಮತ್ತೆ ಹೊರಗಡೆ ತಂದು ಹೊರಗಡೆ ಇಡಬೇಕು. ಪೂಜೆ ಮಾಡ್ರಿ, ಹಬ್ಬದ ದಿವಸ ಎಲ್ಲ ಇದ್ರ ಡೆಕೋರೇಷನ್ ಎಷ್ಟು. ಸೊ ನಮ್ಮ ಮನೆ ಒಳಗೂ ಬೆಳೆಯೋಕ್ಕೆ ಒಂದೆರಡು ಗಿಡಗಳನ್ನು ತೋರಿಸಿದ್ದಾರೆ ಅವರು, ತಗೊಂಡು ಹೋಗಿ ಈ ಸರಿ ಟ್ರೈ ಮಾಡೋಣ. ಒಳಗಡೆ ಇಂಡೋರ್ ಪ್ಲಾಂಟ್ಸ್ ಕೊಟ್ಟಿದ್ದಾರೆ, ಹೇಗೆ ಬರೋದಿಂದ ಟ್ರೈ ಮಾಡೋಣ. ಸೊ ಕ್ಯಾಕ್ಟಸ್ ವೆರೈಟೀಸ್ ನೀವು ನೋಡ್ಬೋದು. ಸೊ ಕ್ಯಾಕ್ಟಸ್ ವೆರೈಟಿ ಸಿಕ್ಕಾಪಟ್ಟೆ ಇದೆ ಇವ್ರ ಹತ್ರ. ಸೊ ಸೆಕ್ಯುಲೆಂಟ್ ಗಾರ್ಡನ್ ಅಂತ ಹೇಳಿದ್ರು, ಅದೇನಂದರೆ ಒಂದು ಮಿನಿ ಫಾರೆಸ್ಟ್ ಥರ ಮಾಡಿಕೊಡ್ತಾರಂತೆ. ಈ ಥರ ಒಂದು ಟ್ರೇ ಒಳಗೆ ಫೆರಿ ಗಾರ್ಡನ್ ನೋಡ್ಬೋದು. ಈ ಥರ ಮನೆಗಳನ್ನಿಟ್ಟು, ಹಾಗೆ
ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ಇಟ್ಬಿಟ್ಟು ಅದರಲ್ಲಿ ಚಿಕ್ಕದ ಚಿಕ್ಕ ಪ್ಲಾಂಟ್ಸ್ ಎಲ್ಲ ಇಟ್ಟು ನಿಮ್ಗೊಂದು ಫೆರಿ ಗಾರ್ಡನ್ ಮಾಡಿಕೊಡ್ತಾರಂತೆ. ಸೊ ನಾವು ಪಾರ್ಟೀಸ್ ಎಲ್ಲ ಇದ್ದಾಗ ಒಳಗಡೆ ಇಟ್ಕೋಬೋದು, ಮತ್ತೆ ಬಿಸಿಲಿಗೆ ಇಟ್ಟು ಅದನ್ನು ನೋಡ್ಕೋಬೋದು. ನೀವು ಏನು ಕೇಳ್ತಿರೋ ಅದನ್ನು ಇಮ್ಮಿಡಿಯೇಟ್ಲಿ ಅವರು ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಇಷ್ಟು ಚೆನ್ನಾಗಿ ಎಲ್ಲಿ ರೆಸ್ಪಾನ್ಸ್ ಸಿಕ್ಕಲ್ಲ ನಮಗೆ ಅಲ್ವಾ. ಆ್ಯಕ್ಚುಲಿ ಜೇಡ್ ಪ್ಲ್ಯಾಂಟ್ ಅಂತ ಹೇಳಿ ಇದು 50 rupees ರೇಂಜಿಗೂ ಸಿಗುತ್ತೆ. ಇದು 50 rupees ರೇಂಜಿಗೂ ಸಿಗುತ್ತೆ, 100 rupees ರೇಂಜಿಗೆ ಸಿಗುತ್ತೆ. ಬಟ್ ಇದು 500 rupees ಫುಲ್ ಸೆಟ್. ಇಷ್ಟು ದಪ್ಪ ಬಡ್ಡಿ ಆಗ್ಬೇಕಂದ್ರೆ ಇದು 2 ವರ್ಷ ಬೇಕು ಓ ನಮಗೆ. ಇದು ಈ ಥರ ಲುಕ್ ನೋಡಲಿಕ್ಕೆ ಮನೆ ಬಾಗಿಲ್ದಾಗೆ ಅದು ಏನೋ ಒಂಥರ ಅಟ್ರಾಕ್ಷನ್. ಹೌದೌದು, ಇದನ್ನು ಕೇಳ್ತಾರೆ ಹೊಸದು ಕೇಳ್ತಾರೆ, ಅದು ನಾವು ಈ ಥರ ರೆಡಿ ಮಾಡ್ಕೊಡ್ತೀವಿ. ಈ ಥರ ಎಲ್ಲ ಮತ್ತೆ ಫ್ಲವರಿಂಗ್ ಎಲ್ಲ ನಾವೇ ಇಲ್ಲೇ ಮಾಡೋದ್ರಿಂದ ರೀಸನಬಲ್ ರೇಟ್ನ ಕೊಡ್ತೀವಿ. ಅದು ಬಿಟ್ಟರೆ ನಮ್ಮಲ್ಲಿ ಹಣ್ಣಿನ ವೆರೈಟಿಗಳು ಸಿಗ್ತವೆ, ಹೊಲಕ್ಕೆ ಹಾಕ್ಲಿಕ್ಕೆ ಎಲ್ಲ ಅಂಜೂರ ಇವನ್ನೆಲ್ಲ ನಾವು ಒಂದು ಸ್ವಲ್ಪ ತರಿಸಿನೇ ಮಾಡ್ಕೊಡ್ಬೇಕಾಗುತ್ತೆ, ನಾವೇ ರೆಡಿ ಮಾಡ್ಲಿಕ್ಕೆ. ಹೊಲಕ್ಕೆ ಹಾಕ್ಲಿಕ್ಕೆಲ್ಲ ನಾವು ಯಾರಾದರೂ ಬಲ್ಕ್ ಕೇಳಿದ್ರೆ ಅವ್ರಿಗೆ ಬಲ್ಕ್ ರೇಟ್ನಲ್ಲೇ ಹಾಕ್ಕೊಡ್ತೀವಿ. ಗಾರ್ಡನಿಗೆ ಯಾರಾದರೂ ಅಂದರೆ ತೋಟ ಮಾಡಿದರೆ, ಕೈ ತೋಟ ಮಾಡ್ಕೊಂಡಿದ್ರೆ, ಮನೆ ಮುಂದೆ ನಿಮಗೆ ಸಿಕ್ಕಾಪಡೆ ಜಾಗ ಇದ್ದರೆ ಹಣ್ಣಿನ ಮರಗಳನ್ನು ತಗೊಂಡು. ಈಗೆಲ್ಲ ರೈತರು ತುಂಬ ಆರ್ಡರ್ ಕೊಡ್ತಾರೆ ನಿಂಬು ಅಂತ ಹೇಳ್ಕೊಡ್ತಾರೆ, ಅವ್ರಿಗೆಲ್ಲ ರೀಸನಬಲ್ ರೇಟ್. ಓಹೋ, ಬಲ್ಕ್ ಕೊಡ್ತು ಕೇಳ್ತಾರಲ್ಲ ಅದಕ್ಕೆ ಅವ್ರಿಗೆಲ್ಲ ರೀಸನಬಲ್ ರೇಟ್. ದಾಳಿಂಬೆ ಇದೆ, ಎಲ್ಲ ತುಂಬ ವೆರೈಟಿ ಉಂಟು. ಈ ಥರ ಎಲ್ಲ ಸಕ್ಯುಲೆಂಟ್ಸ್ ತುಂಬ ವೆರೈಟಿ. ಒಂದೇ ಅದರಲ್ಲಿ ಪೆರಿ ಗಾರ್ಡನ್ ಮಾಡಿ ಅವ್ರು ಹೇಳಿದ ತಕ್ಷಣ ಅವಾಗಲೇ ಮಾಡ್ಕೊಡೋದು. ಇವೆಲ್ಲ ರೆಡಿ, ನಾವೇ ರೆಡಿ ಮಾಡ್ತಾ ಇರೋದು, ಹಾಗಾಗಿ ನಿಮಗೆ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ. ಇದು ಖರೀದಿ ಮಾಡಿ ಮರದಾದ್ರೆ ರೇಟ್ ತುಂಬ ಟೈಮ್ ಬೇಕಪ್ಪ, ನೀವೇನು ಮಾಡ್ತೀರಾ ಖರೀದಿ ಮಾಡ್ಕೊಂಡಾದ್ರೆ. ಇದು ನಿಮಗೆ ರೇಟ್ ನಮ್ಮ ರೇಟಿಗೆ ಈ ರೇಟಿಗೆ ಕೊಡ್ಲಿಕ್ಕಲ್ಲ, ಜನ ಕಡಿಮೆ ರೇಟಾಗಿ ಕೇಳ್ತಾರೆ, ನಾವೇ ರೆಡಿ ಮಾಡೋ ಕಡಿಮೆ ರೇಟಿಗೆ ಅಲ್ಲ ಅಂತಾರೆ. ಔಷಧಿ ಏನು ಹಾಕಿಲ್ಲಲ್ಲ? ಇಲ್ಲ ಇಲ್ಲ, ಅಡಿ ಬೆಳೆಸೋದು ಅಭ್ಯಾಸ ಮಾಡ್ಕೊಂಡಿಲ್ರಿ. ಮೇನ್ ಹೇಳ್ಬೇಕಂದ್ರೆ ಗಿಡಗಳಿಗೆಲ್ಲ ಔಷಧಿ ಸ್ಪ್ರೇ ಮಾಡಿ ಅವನ್ನ ಫಾಸ್ಟ್ ಬರೋಂಗೆ ಮಾಡಿಸಿ ಮಾರಲ್ಲ ನಾವು. ಅದು ಮನೆಗೆ ಹೋದ್ಮೇಲೆ ಗಿಡಗಳು ತಡೆಯಲ್ಲ ಕಸ್ಟಮರಿಗೆ. ನಾವು ಅದಕ್ಕೆ ಏನು ಮಾಡ್ಬಿಡ್ತೀವಿ, ಎರೆಹುಳು ಗೊಬ್ಬರ ಯೂಸ್ ಮಾಡೋದು. ಸ್ವಲ್ಪ ನಿಧಾನ ಆಗದು ಪರವಾಗಿಲ್ಲ ಗಿಡ ಬರೋದು. ಇದು ಎರೆಹುಳು ಗೊಬ್ಬರ, ಇದು ನಮ್ಮಲ್ಲೇ ತಯಾರು ಮಾಡ್ತಕ್ಕಂಥದ್ದು. ನಾವು ಹೊರಗಡೆಯಿಂದ ತಂದವ್ ನಾವೇ ಎಷ್ಟೋ ಸರಿ ಹಾಳು ಮಾಡ್ಕೊಂತೀವಿ. ಅವು ಔಷಧಿ ಸ್ಪ್ರೇ ಮಾಡಿ ಬೆಳೆಸಿರ್ತಾರ, ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಅವು ಬೇಗ ಬಂದಿರುತ್ತೆ, ನಮ್ಮಲ್ಲಿಗೆ ನಮಗೆ ಹಾಳಾಗ್ಬಿಡ್ತಾವೆ, ಕಸ್ಟಮರ್ಗೆ ಇನ್ನೂ ತೊಂದರೆ. ಹೌದು, ನಮಗೆ ಅದನ್ನ ಕೊಡ್ಲಿಕ್ಕೆ ಮನಸ್ಸಿಲ್ಲ. ನಿಧಾನ ಆದ್ರೂ ಸ್ಲೋ ಗ್ರೋತ್ ಆದ್ರೂ ಪರವಾಗಿಲ್ಲ. ಕೇಳಿಸ್ಕೊಂಡ್ರಲ್ಲ, ಕಂಪ್ಲೀಟ್ಲಿ ಆರ್ಗ್ಯಾನಿಕ್, ಯಾಕಂದ್ರೆ ಯಾವುದೇ ರೀತಿ ಕೆಮಿಕಲ್ ಆಗಲಿ ಯಾವುದೇ ಮೆಡಿಸಿನ್ ಪೆಸ್ಟಿಸೈಡ್ಸ್ ಏನು ಹಾಕದೇನೆ ಎರೆಹುಳು ಗೊಬ್ಬರ ಹಾಕಿ ಬೆಳೆಸ್ತಾ ಇದ್ದಾರೆ. ಇದೊಂದು ಪ್ಲಸ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇಲ್ಲ, ಅಡಿಕೆ ಸಸಿ ಹೇಳಿ, ಅಡಿಕೆ ಸಸಿ ನಾವು ತಯಾರು ಮಾಡ್ತೀವಿ. ಅಲ್ಲ, ಒಂದು ತಗೊಳ್ಳಿ ಕೈಗೆ, ಒಳ್ಳೆ ತಳಿ ತರಂದು ಮಾಡ್ತೀವಿ. ನೀವು ಎಲ್ಲಿದೆ ಅಂತ ಹೇಳಿ? ಇದು ಹೊಸದುರ್ಗದಿದೆ. ಇದು ಅಡಿಕೆ ಸಸಿ, ಈ ಸಾರಿ ನಾವೇ ಮಾಡಿದ್ದೀವಿ, ಒಂದು 3,000 ಅಡಿಕೆ ಸಸಿ ಮಾಡಿದ್ದೀವಿ. ಇದಕ್ಕೆಲ್ಲ ನಾವು ಹೊಸದುರ್ಗದಿಂದ ಹಳೆ ಮರದ ಗೋಟ್ ತಂದುಬಿಟ್ಟು ರೆಡಿ ಮಾಡ್ತೀವಿ. ಕಸ್ಟಮರು ಈಗ ಸುಮ್ಮನೆ ಒಯ್ದುಬಿಟ್ಟು ಅವರಿಗೆ ಹಾಕಿ ಅದು ಫಲ ಬಂದಮೇಲೆ ಅವ್ರಿಗೆ ತೊಂದರೆ ಅನುಭವಿಸ್ಬಾರ್ದು. ಹಂಗಾಗಿ ಮುಂಚೆನೇ ನಾವೇ ಅದಕ್ಕೆ ಪ್ರಿಕಾಷನ್ ಆಗಿ ಹಳೆ ಮರದ ಗೋಟ್ ತಂದುಬಿಟ್ಟು ರೆಡಿ ಮಾಡಿ ಅವರಿಗೆ ಅಡ್ವೈಸ್ ಮಾಡ್ತೀವಿ. ಏನೇ ಮಾಡಿದರೂ ಒಳ್ಳೇದು ಮಾಡಬೇಕಂತ ನಮ್ಮ ಉದ್ದೇಶ. ಇದು ಆಂಥೋರಿಯಂ ಪ್ಲ್ಯಾಂಟ್ ಅಂತ. ಇದು ಆಂಥೋರಿಯಂ ಪ್ಲ್ಯಾಂಟ್ 3 months ಇರುತ್ತೆ, ಇದು ಒಂದು ಅರಳಿದ ಮೇಲೆ 3 months ಇರುತ್ತೆ. ಇದು ಇಂಡೋರ್ ಲುಕ್ ಕೊಡುತ್ತೆ. ಇದು ಮಿನಿ ಆಂಥೋರಿಯಂ ಅಂತೇಳಿ, ಬಿಗ್ ಸೈಜ್ ಬರೋಲ್ಲ, ಇಷ್ಟೇ ಸೈಜ್ ಇರುತ್ತೆ. ಇದು ಒಳಗಡೆ ಇಡಲಿಕ್ಕೆ ಒಳ್ಳೆ ಲುಕ್ ಕೊಡುತ್ತೆ. ಈ ಥರ ಒಳ್ಳೆ ಪಾಟಲ್ಲಿ ಹಾಕಿ ಮನೆ ಒಳಗೆ ಇಟ್ಕೊಂಡು ಲುಕ್ ಇರುತ್ತೆ. ನಾ ಹೇಳಿದ್ನಲ್ಲ ಇಂಡೋರ್ ಪ್ಲ್ಯಾಂಟ್ ಅಂತೇಳಿ, ಇದು ನಾನು ಇವಾಗ ತೊಗೊಂಡು ಹೋಗ್ತೀನಿ, ಚೆನ್ನಾಗಿರುತ್ತೆ ಒಳಗಡೆ ತೋರಿಸಿ ಮೇಡಮ್. ತಗೊಂಡೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಹೌದು, ಅದೇ ತೊಗೊಂಡೋಗಿ. ಡೆಫಿನೆಟ್ಲಿ, ಥ್ಯಾಂಕ್ ಯು ಸೋ ಮಚ್. ಇದು ನಿಮಗೆ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಹೇಗಿರುತ್ತೆ, ಒಂದು ಎಷ್ಟು ತಿಂಗಳು ಹೂವು ಇರುತ್ತೆ ಎಲ್ಲ ನೋಡೋಣ ಅಂತ. ಇದು ಎರೆಹುಳು ಗೊಬ್ಬರ, ಇದು ತೆಂಗಿನ ನಾರಿನ ಪೌಡ್ರು, ಕೋಕೋಪೀಟ್. ಇದು ಎರೆಹುಳು ಗೊಬ್ಬರನ ನಾವು ಯೂಸ್ ಮಾಡ್ತೀವಿ. ಕಸ್ಟಮರ್ಗೂ 20 rupees ಕಿಲೋ ಲೆಕ್ಕದಲ್ಲೂ ಕೊಡ್ತೀವಿ. ಮನೇಲಿ ಚಿಕ್ಕ ಚಿಕ್ಕ ಮನೆ ವೈಯರ್ಗೂ ಕೊಡ್ತೀವಿ, ಚೀಲಗಂಟ್ಲನ್ನು ಕೊಡ್ತೀವಿ ನಾವು. ಇದು ರೀಸನಬಲ್ ಸಿಗುತ್ತೆ ನಿಮಗೆ, ಇಲ್ಲಿ ನಾವೇ ರೆಡಿ ಮಾಡೋದು, ಒಳ್ಳೆ ರಿಸಲ್ಟ್ ಚೆನ್ನಾಗಿದೆ. ಇದು ತೆಂಗಿನ ನಾರಿ ಪೌಡ್ರು ಮಾಮೂಲಿ ಎಲ್ಲ ಸಿಗುತ್ತೆ, ನಾವು ಪರ್ಚೇಸ್ ಮಾಡ್ತೀವಿ. ಇದನ್ನು ನಾವು ರೆಡಿ ಮಾಡ್ಲಿಕ್ಕೆ ಆಗಲ್ಲ, ತೆಂಗಿನದು ಎಲ್ಲಿ ಫ್ಯಾಕ್ಟ್ರಿ ಇರುತ್ತೆ ಅಲ್ಲಿಂದ ಪರ್ಚೇಸ್ ಮಾಡ್ತೀವಿ. ಇದನ್ನು ಲೂಸಲ್ಲೂ ಕೊಡ್ತೀವಿ ಕಸ್ಟಮರಿಗೆ, ಅವರು ಯೂಸ್ ಮಾಡ್ಕೋಬಹುದು. ಈ ತಾವರೆ ಗಿಡ ಹಾಕೋದನ್ನು ಒಂದು ಟೆಕ್ನಿಕ್ ಹೇಳ್ಕೊಟ್ರು.
ಕಾಲು ಭಾಗ ಮಣ್ಣು ಹಾಕಬೇಕಂತೆ ಪಾಟಲ್ಲಿ, ಗಿಡ ಹಾಕಬೇಕಂತೆ, ಆಮೇಲೆ ಮುಕ್ಕಾಲು ಭಾಗ ನೀರು ಹಾಕಬೇಕಂತೆ. ಆಗ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತಂತೆ. ಹಾಗೆ ಚಿಕ್ಕ ಚಿಕ್ಕ ಶಂಕು ಹುಳಗಳು ಹುಟ್ಟತ್ತಂತೆ, ಅದನ್ನು ತೆಗೆದು ತೆಗೆದು ಹಾಕಿದರೆ ಸಾಕು, ನಿಮಗೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಅಂತ ಹೇಳಿದ್ರು. ಸೊ ಸುಮಾರು ಟೆಕ್ನಿಕ್ ಅವ್ರ ಹತ್ರ ಕಲಿಯೋದಿದೆ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ತುಂಬ ಕೇಳಿಸ್ಕೊಳ್ಳಿದೆ. ನಾನಂತೂ ಆಶ್ಚರ್ಯದಿಂದ ಕೇಳ್ತಾ ಇದ್ದೆ, ಅವ್ರು ನಮ್ಗೆ ಹೇಳ್ಕೊಡ್ತಾ ಇದ್ದಿದ್ದನ್ನು, ಅವರು ಗಿಡಗಳನ್ನೆಲ್ಲ ಯಾವ ರೀತಿ ಹಾಕಬೇಕು ಅಂತೆಲ್ಲ ಹೇಳಿದ್ರು. ಅದೊಂದೇ ಅಲ್ಲ, ಒಂದು ಐಡಿಯಾ, ನಾನು ಕೂಡ ಕೆಲವೊಬ್ಬ ನನ್ನ ಮಗನ ಫ್ರೆಂಡ್ಸ್ ಯಾರದೇ ಬರ್ತ್ಡೇ ಇದ್ದರು, ಫಂಕ್ಷನ್ಸ್ ಇದ್ದರು, ಮನೆ ಗೃಹ ಪ್ರವೇಶಗಳಿದ್ದರು, ಪ್ಲ್ಯಾಂಟ್ಸ್ನ ತೊಗೊಂಡೋಗಿ ಕೂಡ ಅಭ್ಯಾಸ ಇಟ್ಕೊಂಡಿದ್ದೆ. ಆದರೆ ಇವರು 30 ರುಪೀಸ್, 40 ರುಪೀಸ್, 50 ರುಪೀಸ್ಗೆಲ್ಲ ಒಳ್ಳೆ ಒಳ್ಳೆ ಗಿಡಗಳನ್ನು ವಿತ್ ಪಾಟ್, ಚಿಕ್ಕ ಪಾಟಲ್ಲಿ ಗಿಡಗಳನ್ನು ಹಾಕಿ ಕೊಡ್ತೀನಿ ಅಂತಂದರು. ನನಗೆ ಈ ಸಲ ತಲೆಗೆ ಬಂದಿದ್ದು, ಯಾಕೆ ಪೂಜೆಗಳಿಗೆ ನಾನು ಅದನ್ನೇ ತೊಗೋಬಾರ್ದು, ಗಿಡಗಳನ್ನು ಕೊಟ್ಟರೆ ಇನ್ನೂ ಒಳ್ಳೆಯದು, ಖುಷಿ ಕೂಡ ಪಡ್ತಾರಲ್ವ ಜನ ಅಂತ ಒಂದು ಯೋಚನೆ ಬಂತು. ಅವ್ರ ಹತ್ರ ಹೇಳಿದೆ ಕೂಡ, ನಾನು ಮುಂಚೆ ನಿಮಗೆ ತಿಳಿಸ್ತೀನಿ, ನನಗೊಂದು 50 ಪ್ಲ್ಯಾಂಟ್ಸ್ ಗಿಫ್ಟ್ ಐಟಮ್ಸ್ ಆಗಿ ಕೊಡ್ತೀವಿ ಗಿಫ್ಟಿಗೆ. ಇಲ್ಲಿ ಫಂಕ್ಷನ್, ಮದುವೆ ಫಂಕ್ಷನ್ಗೆ, ಗೃಹ ಪ್ರವೇಶಕ್ಕೆ ಎಲ್ಲ ರೀಸನಬಲ್ ರೇಟ್ನೇ ನಾವು ರೆಡಿ ಮಾಡಿಕೊಡ್ತೀವಿ ಅವರಿಗೆ. ಅವ್ರು ಈಗ ಗೃಹ ಪ್ರವೇಶಕ್ಕೆ ಮನೆ ಒಬ್ಬರು ಹೋಯ್ದ್ರು, ಒಂದು 500 ಗಿಡ ಹೋಯ್ತದೆ, ಅವರಿಗೆ ಒಂದು 30-40 ರುಪೀಸ್ ರೇಂಜ್ ಹಾಕೊಡ್ತೀವಿ. ಹಾಂ, ಅವರಿಗೆ ಈಸಿ ಆಯ್ತು. ಅದು ಬೇರೆ ಏನೋ ಪ್ಲಾಸ್ಟಿಕ್ ಸ್ಟೀಲು ಕೊಡೋ ಬದಲು ಅದನ್ನು ಈ ಥರ ಗಿಡ ಕೊಟ್ಟರೆ ಖುಷಿಯಲ್ಲೇ ಒಯ್ದಿದ್ದಾರೆ. ಅವ್ರಿಗಂತೂ ತುಂಬ ಖುಷಿಯಾಗಿತ್ತು ಅವ್ರು ಒಯ್ದವರಿಗೆ, ಅವ್ರು ಭಾಳ ಖುಷಿ ಪಟ್ಟು ಮತ್ತಿಬ್ಳಾರ ಕಳಿಸಿದ್ರು. 30-40 ರೇಂಜ್ ಅದೇ ನಾವೇ ಬೆಳೆಯೋದ್ರಿಂದ ಕೊಡ್ತೀನಿ. ನಾನು ತಂದು ಮಾರ್ಬೇಕಂದ್ರೆ ಹೌದು, ಅದು ನಿಜ. ನಿಮಗೆ ಇದೇ ಬೇಕು ಅಂದ್ರೆ ಕೊಡಕ್ಕಾಗಲ್ಲ, ನಮ್ಮ ಹತ್ರ ಏನ್ ಅವೈಲೇಬಲ್ ಇದೆ ಅದನ್ನ ರೀಜನ್. ನಾನು ನಿಮಗೆ ಸುಧಾ ಮತ್ತು ಜತ್ತಿ ಅಣ್ಣ ಎಲ್ಲ ಬಂದಾಗ ಮನೇಲಿ ಪರಿಚಯ ಮಾಡಿಸೋದೇ ಮರೆತುಬಿಟ್ಟೆ. ಅವರು ನೈಟ್ ಬಂದರು, ಬಂದ ತಕ್ಷಣ ಸಿಕ್ಕಾಪಟ್ಟೆ ಮಾತಾಡೋದಿರುತ್ತಲ್ವ ನಮ್ಗಳಿಗೆ, ಕೂತ್ಕೊಂಡು ಎಷ್ಟು ತನಕ ಮಾತಾಡಿದ್ವಿ, ಊಟ ಮಾಡಿದ್ವಿ, ಊಟ ಮಾಡಿ ಮಲ್ಗೋಷ್ಟು ಲೇಟ್ ಆಯಿತು. ಮತ್ತೆ ಬೆಳಗ್ಗೆ ಬೇಕಾಯಿತು, ಕೆಲಸಗಳನ್ನು ಮುಗಿಸ್ಕೊಂಡು ದಾವಣಗೆರೆ ಕಡೆಗೆ ಬಂದ್ವಿ. ಅವರು ಈ ಸರಿ ನಮ್ಮ ಮನೇಲಿ ಇದ್ದಾಗೆ ಆಗಲಿಲ್ಲ, ಯಾಕಂದರೆ ಕರ್ಕೊಂಡು ಹಾಗೆ ಬಂದುಬಿಟ್ವಿ ಆ ಕಡೆ ಈ ಕಡೆ ಅಂಥೇಳಿ. ವೀಡಿಯೋ ನನ್ನ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಯಾವ ದಿನ ಬರಬೇಕು ಅಂತ. ಸೊ ಹಾಗಾಗಿ ನಾನು ಕಮಿಟ್ಮೆಂಟ್ ಮುಗಿಸ್ಕೋಬೇಕಿತ್ತು, ಹಾಗೆ ಬಂದು ಅವತ್ತೆಲ್ಲ ಮುಗಿಸ್ಕೊಂಡು ನೈಟ್ ಹೋದ್ವಿ. ಅವತ್ತು ನೈಟು ಕೂಡ ತುಂಬ ಲೇಟ್ ಆಗೋ ತನಕ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಎರಡೇ ದಿನ ಇದ್ದರು, ಹಾಗಾಗಿ ನಿಮ್ಗಳಿಗೆ ಸರಿಯಾಗಿ ಪರಿಚಯ ಮಾಡ್ಕೊಡೋಕ್ಕೂ ಆಗಲಿಲ್ಲ. ಬಂದರು ಅಂತ ಬರ್ತಾರೆ ಅಂತ ಹೇಳಿದ್ದಷ್ಟೇ, ಬಂದಿದ್ದೀನಿ ತೋರ್ಸೋಕ್ಕೂ ಆಗಲಿಲ್ಲ. ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಗೆಸ್ಟ್ಗಳು ಬಂದಾಗ ನಾನು ಕ್ಯಾಮ್ರಾ ಇಟ್ಕೊಂಡು ಓಡಾಡಲ್ಲ, ಒಂದು ಏನೋ ನನಗೆ ಒಂದು ಆಕ್ವರ್ಡ್ ಫೀಲಿಂಗು, ನೋಡೋಣ ಮುಂದೆ. ಹಾಗೆ ಸುಮಾರು ಗಿಡಗಳನ್ನು ನಾನು ತೊಗೊಂಡು ಬಂದೆ, ಯಾವ್ಯಾವ ಗಿಡ ತಂದೆ, ಏನು ಹಾಕಿದ್ದೀನಿ ಹಾಕ್ಸಿದ್ದೀನಿ ಅಂತೆಲ್ಲ ತೋರಿಸ್ತೀನಿ ನಿಮಗೆ, ಡೆಫಿನೆಟ್ಲಿ ತೋರಿಸ್ತೀನಿ. ಸೂಜಿ ಮಲ್ಲಿಗೆ ಹೂವಿನ ಗಿಡ ಬೇಕು ಅಂತ ತುಂಬ ಹುಡುಕ್ತಾ ಇದ್ದೀನಿ, ನನಗೆ ಯಾಕೋ ಕರೆಕ್ಟಾಗಿ ಸಿಕ್ಕೇ ಇಲ್ಲ. ನಮ್ಮೂರಲ್ಲೇ ಇದೆ ಸುಮಾರು ಜನ ಮನೆಗಳಲ್ಲಿ, ಬಟ್ ಕೊಡ್ತಾರೋ ಇಲ್ವೋ ನಾನು ಕೇಳೋ ಪ್ರಯತ್ನ ಮಾಡಿಲ್ಲ. ತಂದ್ಬಿಡೋಣ ಅಂತ ಎಷ್ಟು ನರ್ಸರಿಗಳಲ್ಲಿ ಕೇಳಿ, ಸೂಜಿ ಮಲ್ಲಿಗೆ ಗಿಡ ಮಾತ್ರ ಸಿಕ್ಕಿಲ್ಲ. ನಮ್ದು ಇರೋದು 4 ಕುಂಟಿ ಜಾಗ. ಆ 4 ಕುಂಟಿ ಜಾಗದಲ್ಲಿ ನಮಗೆ ಏನೇನು ಕಸ್ಟಮರಿಗೆ ನಾವು ಏನೇನು ಕೊಡಬೇಕೋ ಅಷ್ಟು ನೀಡೋಕ್ಕೆ ಸಾಧ್ಯ. ಜಾಸ್ತಿ ಇದ್ದರೂ ಇನ್ನೂ ಇಡ್ಬೋದು, ಆದರೆ ನಮ್ಮ ಲಿಮಿಟೇಷನ್ ಏನು ಬೇಕೋ ಅದನ್ನು ಕಸ್ಟಮರಿಗೆ ಒಂದು ಸರ್ವಿಸ್ ಆಗಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಮನೆ ಕಟ್ಟಿಸ್ಕೊಂಡು ಗಾರ್ಡನ್ ಪೂರ್ತಿ ನೋಡ್ಬಿಟ್ಟು ನಾವೀಗ ಹೊನ್ನಮ್ಮ ಅವರ ಮನೆ ಒಳಗಡೆ ಹೋದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಇಂಟೀರಿಯರ್ಸ್ನ ಮೇಂಟೈನ್ ಮಾಡಿದ್ದಾರೆ, ಅಂದರೆ ಇಂಟೀರಿಯರ್ ಪ್ಲ್ಯಾಂಟ್ನ ಮೇಂಟೈನ್ ಮಾಡಿದ್ದಾರೆ ನೋಡಿ. ಸ್ಟೇರ್ಕೇಸ್ ಪೂರ್ತಿ ಇಂಡೋರ್ ಪ್ಲ್ಯಾಂಟ್ಸ್ನ ಇಟ್ಟಿದ್ದಾರೆ. ನಾನು ಇಂಟೀರಿಯರ್ ಪ್ಲ್ಯಾಂಟ್ಸ್ ಅಂತ ಹೇಳ್ತಾ ಇದ್ದೀನಿ, ಇಂಡೋರ್ ಪ್ಲ್ಯಾಂಟ್ಸ್ನ ಮೇಂಟೈನ್ ಮಾಡಿದ್ದಾರೆ. ಆರ್ಕ್ಯಾಶಿಯಾ ಎಲ್ಲ ಇದೆ ಇಲ್ಲಿ, ಮನಿ ಪ್ಲ್ಯಾಂಟ್ ಇದೆ, ಕ್ಯಾಕ್ಟಸ್ ಇದೆ, ನೀವು ನೋಡ್ಬೋದು. ಅವರ ಮಗಳಿಗೆ ತುಂಬ ಇಂಟ್ರೆಸ್ಟ್ ಅಂತೆ, ತುಂಬ ಚೆನ್ನಾಗಿ ಗಿಡಗಳನ್ನು ಜೋಡಿಸಿದ್ಲು ಮನೆಯಲ್ಲಿ. ಬಾತ್ರೂಮ್ ಹತ್ರ ಕೂಡ ಒಂದು ರಬ್ಬರ್ ಪ್ಲ್ಯಾಂಟ್ ಇಟ್ಟಿದ್ರು, ತುಂಬ ಇಷ್ಟ ಆಯ್ತು ನನಗದು. ಈ ಪ್ಲ್ಯಾಂಟ್ ನಾನು ತೊಗೊಂಡಿದ್ದೀನಿ. ನಮ್ಮ ಮನೇಲಿ ನಿಮಗೆಲ್ಲ ಗೊತ್ತು, ಚೂರು ಕೂಡ ಬಿಸಿಲಿಲ್ಲ, ಹೇಗೆ ಬರುತ್ತೋ ಗೊತ್ತಿಲ್ಲ, ಏನೂ ಆಗಬಾರ್ದು ಬರಲಿ ಅನ್ನೋದು ನನ್ನ ಆಸೆ. ಹಾಗೆ ನಮ್ಮವ್ರ ಮನೇಲಿ ಅಮಾವಾಸ್ಯೆ ಪೂಜೆ ಕೂಡ ಆಗಿತ್ತು, ನಾನು ಅವತ್ತು ಬೆಳಗ್ಗೆ 4 ಗಂಟೆಗೆದ್ದು ಮನೇಲಿ ಅಮಾವಾಸ್ಯೆ ಪೂಜೆ ಮುಗಿಸಿ ನಿಮಗೆಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಪ್ಲ್ಯಾಂಟ್ ಹತ್ರ ಅಲ್ಲೂ ಹೋಗಿ ನಮ್ಮ ವಾಟರ್ ಪ್ಲ್ಯಾಂಟ್ದೆಲ್ಲ ಪೂಜೆ ಮುಗಿಸ್ಕೊಂಡು ನಾನು ಅವತ್ತು ಹೋಗಿದ್ದು ದಾವಣಗೆರೆಗೆ. ಸೊ ಫುಲ್ಲು ಟಯರ್ಡ್ ಆಗಿದೆ, ಅದು ಫೇಸಲ್ಲಿ ರಿಫ್ಲೆಕ್ಟ್ ಆಗ್ತಾಯಿದೆ, ನೀವು ನೋಡ್ಬೋದು. ತುಂಬ ನನಗೆ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ, ಅಷ್ಟು ಟಯರ್ಡ್ ಫೀಲ್ ಆಗ್ತಿತ್ತು ಅವತ್ತು.
ಎರಡೆರಡು ಕಡೆ ನಾನು ಶೂಟ್ ಮಾಡಿದ್ದು ಒಂದೇ ದಿನ, ಹೇಗಿದ್ದರೂ ಹೋಗಿದ್ದೀವಿ, ಅವ್ರಿಗೆ ಹೇಳಿಬಿಟ್ಟಿದ್ದೀವಿ ಅಂತ. ಅವರ ಮನೆ ಮೇಲೆ ಲವ್ ಬರ್ಡ್ಸ್ ಕೂಡ ಸಾಕಿದ್ರು, ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿರ್ತಲ್ವ? ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆನ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿಕೊಂಡು ನೋಡಿ. ಇನ್ನೊಂದು 3,000 ಜನ ಆಗಿಬಿಟ್ರೆ 3,00,000